سيدنا
محمد صلى الله عليه وسلم وآله الأبرار وأصحابه الأخيار ربنا عليك توكلنا وإليك أنبنا وإليك المصير ربنا آتنا في الدنيا حسنة وفي الآخرة حسنة وقنا عذاب النار ربنا تقبل منا إنك أنت السميع العليم وتب علينا إنك أنت التواب الرحيم آمين برحمتك يا أرحم الراحمين بفضلك صلى الله على محمد صلى الله عليه وسلم صلى الله على محمد صلى الله عليه وسلم اللهم صل على محمد يا رب صل عليه وسلم. ಪುಣ್ಯ ಸಮಾರಂಭದ ಸುಪ್ರಭಾತದ ವೇದಿಕೆಯಲ್ಲಿ ಇವತ್ತು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ನಮ್ಮ ಸಂಚಾಲಕರಿಗೆ ಒದಗಿ ಬಂದಂತಹ ರಾಜ್ಯೋತ್ಸವ ಪ್ರಶಸ್ತಿಗೆ ಸಂಬಂಧಪಟ್ಟು ಅವರನ್ನು ಅಭಿನಂದನೆ ಸಲ್ಲಿಸಬೇಕೆಂಬಂತ ನಮ್ಮೆಲ್ಲ ಶಿಕ್ಷಕರ ಅಭಿಲಾಷೆಯ ಮೇರೆಗೆ ನಾವು ಈ ದಿನವನ್ನು ಸೂಕ್ತ ಮಾಡಿಕೊಂಡಿದ್ದೇವೆ. ಬಹುಶಃ ಈ ಪವಿತ್ರವಾದಂತಹ ದಿವಸದ ಈ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ನಾವು ಸನ್ಮಾನಿಸುವುದು ಹೆಚ್ಚು ಅರ್ಥಪೂರ್ಣ ಅಂತ ನಾನು ಭಾವಿಸಿಕೊಂಡು ಈ ದಿವಸವನ್ನು ನಾನು ನಮ್ಮ ಸನ್ಮಾನ್ಯ ಕೇಂದ್ರ ಜುಮಾ ಮಸೀದಿ ಅಧ್ಯಕ್ಷರಲ್ಲಿ ಈ ದಿನಾಂಕವನ್ನು ನಿಗದಿಪಡಿಸುವ ಮೊದಲು ಕೇಳಿಕೊಂಡಾಗ ಬಹಳ ಸಂತೋಷವಾಗಿ ನಮ್ಮ ದಿನಾಂಕಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಮೊದಲು ಹಸಿರು ನಿಶಾನೆಯನ್ನು ತೋರಿಸಿದವರೇ ಅಲ್ಹಾಜ್ ಅಬ್ದುಲ್ ರಶೀದ್ ಹಾಜಿ. ಅಲ್ಹಾಜ್ ಅಬ್ದುಲ್ ರಶೀದ್ ರವರು ಕೂಡ ಒಬ್ಬ ಸಮಾಜ ಸೇವಕರಾಗಿ ಈ ಉಳ್ಳಾಳದ ಜನಮನವನ್ನು ಗೆದ್ದಂತ ಒಬ್ಬ ನಾಯಕ. ಪ್ರಶಸ್ತಿಯ ಹಿಂದೆ ಅಥವಾ ಪ್ರಶಸ್ತಿಯ ಬಗ್ಗೆ ಅವರು ಬಯಸದಿದ್ದರೂ ಕೂಡ ಪ್ರಶಸ್ತಿ ಲಭಿಸದಿದ್ದರೂ ಕೂಡ ಅಬ್ದುಲ್ ರಶೀದ್ ಹಾಜಿಯವರು ತನ್ನದೇ ಆದಂತಹ ವ್ಯಕ್ತಿತ್ವವನ್ನು ಈ ಸಮಾಜದ ಮುಂದೆ ಇಟ್ಟಿದ್ದಾರೆ. ಆದ್ದರಿಂದ ಸಮಾಜದ ಎಲ್ಲ ವರ್ಗದ ಎಲ್ಲ ಜಾತಿಯ ಎಲ್ಲ ಜನಾಂಗದ ಅವರಿಗೂ ಕೂಡ ಅವರು ಉತ್ತಮ ನಾಯಕರಾಗಿ ಮೂಡಿ ಬಂದಿದ್ದಾರೆ. ಅಲ್ಲಾಹ್ ಅವರಿಗೆ ದೀರ್ಘಾಯುಷ್ಯ ಅವರ ಗೌರವ ಅದೇ ರೀತಿಯಲ್ಲಿ ಈ ಸಮಾಜದಲ್ಲಿ ಉತ್ತಮವಾದಂತಹ ಸೇವೆ ಮಾಡುವಂತಹ ಅವಕಾಶವನ್ನು ಕರುಣಿಸಲಂತ ಪ್ರಾರ್ಥಿಸುತ್ತಾ ಈ ಒಂದು ಸಮಾರಂಭದಲ್ಲಿ ಅವರ ಅಮೃತೋತ್ಸವದಿಂದ ನಮ್ಮ ಸಂಚಾಲಕರಿಯವರು ಶಾಲನ್ನು ಓದಿಸಿ ಸನ್ಮಾನ ಮಾಡಲಿಕ್ಕಿದ್ದಾರೆ. ಅವರಿಗೂ ಅದೇ ರೀತಿಯಲ್ಲಿ ವೇದಿಕೆಯನ್ನು ಅಲಂಕರಿಸಿದಂತಹ ಎಲ್ಲ ಅತಿಥಿಗಳಿಗೂ ಅದೇ ರೀತಿಯಲ್ಲಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿಯಿಂದ ಅಬ್ದುಲ್ ಸಮದ್ ಅವರು ಕೂಡ ಈಗ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ನಮಗೆಲ್ಲ ಒಂದು ವಿಶೇಷ ಮತ್ತು ಸಂತೋಷದ ಸಂಗತಿ ಅಂತೇಳಿ ನಮ್ಮ ಸಂಚಾಲಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದ್ದು. ಬಹುಶಃ ನನಗೆ ಗೊತ್ತಿಲ್ಲ, 30ನೇ ತಾರೀಕಿಗೆ ನಮ್ಮ ಪೊಸಕುರನ್ನ ಆಸಿಫ್ ರವರು ಫೋನ್ ಮಾಡಿ ನಿಮ್ಮ ಸಂಚಾಲಕರವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ರು ಅಂತ ಹೇಳಿದಾಗ ನಾನು ಮತ್ತೆ ನನ್ನ ವಾಟ್ಸಪ್ ನಗೊಂಡು ನೋಡಿದಾಗ ಗೊತ್ತಾಯ್ತು. ಬಹಳ ಸಂತೋಷ ಅನಿಸಿತು. ಕೂಡಲೇ ಅವರಿಗೆ ಫೋನ್ ಮಾಡಿ ಅಭಿನಂದನೆಯನ್ನು ಸಲ್ಲಿಸಿದೆ. ಯಾಕೆಂದರೆ ನಮ್ಮ ಶಾಲೆಯ ಸಂಚಾಲಕರು ಅದು ಕೂಡ ಕೋಟೆಪುರದಲ್ಲಿರುವಂತಹ ಎಲ್ಲ ನಾಗರಿಕರಿಗೆ ಕೂಡ ಇದೊಂದು ಸಂದ ಗೌರವ ಅಂತ ನಾನು ಭಾವಿಸಿಕೊಳ್ತೇನೆ. ಎ ಕೆ ಮೈದಿನ್ರವರು ಹಿರಿಯ ಒಂದು ವ್ಯಕ್ತಿತ್ವ ಉಳ್ಳಂತ ಒಬ್ಬ ಮನುಷ್ಯ. ಈ ಸಮಾಜದಲ್ಲಿ ಇತ್ತೀಚೆಗೆ ಅವರು ಎ ಕೆ ಮೈದಿನ್ರವರು ಹಿಂದೆ ಸರಿದಿದ್ರು ಕೂಡ ಇದಕ್ಕಿಂತ ಮುನ್ನಲೋಗಿ ಅವರು ಅನೇಕ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಂತಹ ಒಂದು ವ್ಯಕ್ತಿತ್ವ ಅವರದು. ಬಹಳ ಹಳೆಯ ಕಾಂಗ್ರೆಸ್ಸಿನಲ್ಲಿರುವಂತಹ ಒಬ್ಬ ಮನುಷ್ಯ ಅವರು, ಹಳೆಯ ಕಾಂಗ್ರೆಸ್ಸಿಗೆ ಅಂತ ಹೇಳಬೇಕು. ಯಾಕೆಂದ್ರೆ ಹಳೆಯ ಮತ್ತು ಹೊಸ ಕಾಂಗ್ರೆಸ್ ಅಂತ ಹೇಳುವಾಗ ನೀವು ಭಾವಿಸಿಕೊಳ್ಬಾರ್ದು. ಒಂದು ರಾಷ್ಟ್ರೀಯ ಪಕ್ಷವಾದಂತಹ ಕಾಂಗ್ರೆಸ್ ಅಲ್ಲಿ ಹಿರಿಯರಾಗಿದ್ದುಕೊಂಡು ಅವತ್ತಿನ ರೀತಿಯ ಸೇವಾ ಮನೋಭಾವನೆಯನ್ನು ಇವತ್ತಿನವರೆಗೂ ಅದನ್ನೇ ಅದೇ ರೀತಿಯಲ್ಲಿ ಮುಂದುವರಿತಾ ಇರುವಂತಹ ಒಬ್ಬ ಯಾವುದೇ ರೀತಿಯ ಸದ್ದು ಗದ್ದಲ ಇಲ್ಲದ ರೀತಿಯಲ್ಲಿ ಸೇವೆ ಮಾಡುವಂತಹ ವ್ಯಕ್ತಿತ್ವ ಅಲ್ಹಾಜ್ ಎ ಕೆ ಮೊಯ್ದೀನ್ ಅವರು. ಕೆಲವರಿಗೆ ಆಶ್ಚರ್ಯ, ಅವರಿಗೆ ಯಾಕಪ್ಪ ಈ ಸಮಾಜದ ಈ ಒಂದು ಪ್ರಶಸ್ತಿ ಸಿಕ್ಕಿತ್ತು ಅವರಿಗೆ ಅಂತೇಳಿ ಒಂದು ಕೆಲವರಿಗೆ ಭಾವನೆ ಇದೆ. ಬಹುಶಃ ಯಾಕೆಂದ್ರೆ ಇತ್ತೀಚಿನ ಜನರಿಗೆ ಅಲ್ಹಾಜ್ ಎ ಕೆ ಮೊಯ್ದೀನ್ ಅವರ ಏನು ಸಮಾಜ ಸೇವೆ ಅಂತ ಗುರುತಿಸಿಗೆ ಸಾಧ್ಯ ಇದೆ. ಆದರೆ ಸಮಾಜ ಸೇವೆಯಲ್ಲಿ ಬಹಳ 35 ವರ್ಷಗಳಿಂದಲೂ ಕೂಡ ಸಮಾಜದಲ್ಲಿ ತೊಡಗಿಕೊಂಡು ಸಮಾಜ ಸೇವೆಯನ್ನು ಮಾಡ್ತಾ ಬಂದವರು. ಇವತ್ತು ಮಾಡ್ತಾ ಇದ್ದಾರೆ, ಆದರೆ ಸದ್ದುಗದ್ದಲ ಇಲ್ಲ. ಇವತ್ತು ಸಮಾಜ ಗುರುತಿಸುವುದು ಎಲ್ಲಿ ಸದ್ದುಗದ್ದಲ ಇದೆಯೋ ಅಲ್ಲಿ ಸಮಾಜ ಸೇವೆ ಆಗುತ್ತೆ ಅಂತೇಳಿ, ಸದ್ದುಗದ್ದಲ ಇಲ್ಲದೆ ಸಮಾಜ ಸೇವೆಯೂ ಆಗ್ತದೆ. ಆದ್ದರಿಂದ ಈ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದರಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿತು. ಹೇಗೆ ಅವರು ಸದ್ದುಗದ್ದಲ ಇಲ್ಲದೆ ಅವರ ಸೇವೆ ಮಾಡಿದ್ದಾರೋ ಹಾಗೆ ಅಲ್ಲಾಹ್ ಅವರಿಗೆ ಸದ್ದುಗದ್ದಲ ಇಲ್ಲದೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದ್ದಾರೆ. ಯಾರಿಗೆ ಗೊತ್ತೇ ಇಲ್ಲ, ಗೊತ್ತಾದ್ದು ಮತ್ತೆ. ಆದ್ದರಿಂದ ಇದು ಪ್ರಶಸ್ತಿಗೆ ನಿಜವಾಗಿ ಕೂಡ ಅವರು ಅರ್ಹರಂತ ಭಾವಿಸಿಕೊಳ್ತೇನೆ. ಬಹಳ ಮುಖ್ಯವಾಗಿ ನಮ್ಮ ಉಳ್ಳಾಳ ಕೇಂದ್ರ ಜುಮ್ಮಾ ಮಸೀದಿಯಲ್ಲಿ ಅನೇಕ ವರ್ಷಗಳಿಂದ ಸಕ್ರಿಯ ಸದಸ್ಯರಾಗಿದ್ದುಕೊಂಡು ಸೈಯದ್ ಮದನಿ ಚಾರಿಟ್ ಟ್ರಸ್ಟ್ನಲ್ಲಿ ಕೂಡ ಸದಸ್ಯರಾಗಿದ್ದುಕೊಂಡು ಇದೀಗ ಜೊತೆ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಉಳ್ಳಾಳ ನಗರ ಪಂಚಾಯತಿಯಲ್ಲಿ ಕೂಡ ಕೌನ್ಸಿಲರ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ.
ಅದೇ ರೀತಿಯಲ್ಲಿ ಅವರ ಧರ್ಮಪತ್ನಿ ಕೂಡ ಉಪಾಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಈ ರೀತಿಯಲ್ಲಿ ತಮ್ಮನ್ನು ತಾವು ರಾಜಕೀಯವಾಗಿ ಮತ್ತು ಸೇವೆಯಲ್ಲಿ ತೊಡಗಿಸಿಕೊಂಡಂತ ವ್ಯಕ್ತಿ. ಇಲ್ಲಿ ಮೊದಲೆಲ್ಲ ನಾನು ಮೊದಲು ಇಲ್ಲಿ ಶಾಲೆಗೆ ಜಾಯಿನ್ ಆಗುವ ಸಂದರ್ಭದಲ್ಲಿ ಯಾವುದೇ ವಿಚಾರಕ್ಕೆ ಜನರು ಹೇಳ್ತಿದ್ರು ಮೊಯ್ದಿನ ಅಕ್ಕನ ಮನೆಗೆ ಹೋಗುವ ಅಂತ, ಮೊಯ್ದಿನ ಅಕ್ಕನ ಮನೆಗೆ ಹೋಗುವ ಯಾವುದೇ ವಿಷಯಕ್ಕೆ ಮೊಯ್ದಿನ ಅಕ್ಕನ ಮನೆಗೆ ಮೊಯ್ದಿನ ಅಕ್ಕ ಅಂತ ಹೇಳಿದ್ರೆ ಯಾರಂತ ಅನುಭವಿಸ್ತದೆ. ಮೊದಲೊಬ್ಬರು ಮೊಯ್ದಿನ ಅಕ್ಕ ಅಂತ ಇದ್ರು, ನಾಟಕ ರಚನೆ ಮಾಡುವಂತ ಕಲಾಕಾರ. ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ಮೊದಲಿಂದಲೂ ಅವರು ಸಮಾಜದಲ್ಲಿ ಎಲ್ಲ ಜನರಿಗೆ ಬೇಕಿದ್ದಂತ ಒಂದು ವ್ಯಕ್ತಿ ಆಗಿದ್ದರು. ಯಾಕೆಂದ್ರೆ ಅಲ್ಲಿ ಕೌನ್ಸಿಲರ್ ಆಗಿದ್ದ ಸಂದರ್ಭದಲ್ಲಿ ಮತ್ತು ಇಲ್ಲ ಸಂದರ್ಭದಲ್ಲಿ ಇಲ್ಲಿರುವಂತ ಎಲ್ಲ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಅವರ ಹತ್ರ ಹೋಗಿ ಅದನ್ನು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡವು. ಬಹಳ ಮುಖ್ಯವಾಗಿ ಇವರಿಗೆ ಸಿಕ್ಕಿದಂತ ಒಂದು ವಿಚಾರ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಯಾಕೆ ಸಿಕ್ಕಿದಪ್ಪ ಅಂದ್ರೆ, ದೊಡ್ಡ ಕೆಲಸವೇನು ಮಾಡಿದ್ರೆ ಈ ಕಡಲ ತೀರದ ಈ ಭಾಗದಲ್ಲಿ ಕಡಲ ಕೊರತೆಗೋಸ್ಕರವಾಗಿ ದೊಡ್ಡ ಕೆಲಸವನ್ನು ಮಾಡಿದವರು. ದೊಡ್ಡ ಕೆಲಸ ಏನಂದ್ರೆ ನಮಗೆ ಗೊತ್ತಿಲ್ಲ ಅದು ಯಾವ ಕೆಲಸ ಅಂತ ದೊಡ್ಡದಂತೇಳಿ ನಮಗೆ ಹೇಳಲಿಕ್ಕೆ ಬರಲ್ಲ, ಅದು ನಿಮಗೆಲ್ಲ ತಿಳುವಳಿಕೆಗೂ ಬರೋದಿಲ್ಲ. ಯಾಕೆಂದ್ರೆ ಇಲ್ಲಿರುವಂತಹ ಅನೇಕ ಕಡಲ ಕೊರತೆಯಿಂದ ನಿರಾಶಿತರಾದವರಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ ಜೊತೆಯಲ್ಲಿ ತುಂಬಾ ಹೋರಾಟವನ್ನು ಸತ್ತು ಗದ್ದ ಇಲ್ಲದೆ ಮಾಡಿದರು. ಇವರು ಕೈಯಲ್ಲಿ ಕಾಗದ ಮತ್ತು ಪೆನ್ ಹಿಡ್ಕೊಂಡು ಬರೆದುಕೊಂಡು ಮನವಿಗಳನ್ನು ಮಾಡುವುದು, ಅರ್ಜಿಗಳನ್ನು ಸಲ್ಲಿಸುವುದು, ಅವರ ಏನಾದರೂ ಅವರಿಗೆ ಪರಿಹಾರ ದೊರಕುವಲ್ಲಿ ಕೆಲಸ ಮಾಡುವಲ್ಲಿ ಇವರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಕಾಗದ ಮತ್ತು ಪೆನ್ನುಗಳಿಂದ ಮಾತ್ರ ಆದ್ರಿಂದ ಗೊತ್ತಾಗಲಿಲ್ಲ ಇವರ ಕೆಲಸ ಅವರಿಗೆ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಪತ್ರಿಕೆಯಲ್ಲಿ ಕಡಲ ಕೊರತೆಯ ಬಗ್ಗೆ ವಿಚಾರಗಳನ್ನು ತಿಳಿಸಿಕೊಂಡು ಇಲ್ಲಿ ಹೀಗೆ ಆಗಿದೆ ಎಂಬುದನ್ನು ಕೂಡ ಮಾಡಿದ್ದಾರೆ. ಎಲ್ಲ ಪಕ್ಷದ ಎಲ್ಲ ರಾಜಕೀಯ ವ್ಯಕ್ತಿಗಳಲ್ಲಿ ಬರುವಾಗ ಅವರ ಜೊತೆಯಲ್ಲಿ ಇದ್ದುಕೊಂಡು ಅವರಿಗೆ ಮನವರಿಕೆ ಮಾಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅದು ಏನು ಅಂತ ಇನ್ನು ಅಷ್ಟು ಮಾತ್ರ ಅಲ್ಲ, ಕಡಲ ಕೊರತೆಗೆ ಸಂಬಂಧಪಟ್ಟ ಒಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ. ಉಳ್ಳಾಲದ ಕಡಲ ಕೊರತೆಗೆ ಸಂಬಂಧಪಟ್ಟ ಒಂದು ಪುಸ್ತಕವನ್ನು ಮಾಡಿದ್ದಾರೆ, ಅದರಲ್ಲಿ ಪರಿಹಾರವನ್ನು ಸೂಚಿಸಿದ್ದಾರೆ. ಈ ರೀತಿ ಒಬ್ಬ ಸಾಹಿತ್ಯವೂ ಆಗಿದ್ದಾರೆ, ಕವನಗಳನ್ನು ಬರೆದಿದ್ದಾರೆ, ಲೇಖನವನ್ನು ಬರೆದಿದ್ದಾರೆ. ಎಲ್ಲ ಮಂತ್ರಿಗಳ ಒಂದು ಮನಸ್ಸನ್ನು ಕೂಡ ಕಡಲ ತಡೆಗೆ ಬರುವ ಹಾಗೆ ಮಾಡಿಕೊಂಡು ಇಲ್ಲಿರುವ ಸಮಸ್ಯೆ ಮತ್ತು ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸುವಂತ ರೀತಿಯಲ್ಲಿ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಶಾಲೆ ಅನೇಕ ರೀತಿಯಲ್ಲಿ ಗಂಜಿ ಕೇಂದ್ರ ಕೂಡ ಆಗುವ ಸಂದರ್ಭದಲ್ಲಿ ಅವರು ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಈ ರೀತಿಯಲ್ಲಿ ಕಡಲ ಕೊರತೆಗೆ ಈ 35 ವರ್ಷಗಳಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದರಿಂದ ಇವತ್ತು ಸ್ವಲ್ಪ ನೆಮ್ಮದಿಯಾಗಿ ಇಲ್ಲಿ ಕೋಟೆಪುರದ ಹೆಸರು ಬರ್ತಾ ಇಲ್ಲ, ಕಡಲ ಕೊರತೆ ಹೆಚ್ಚಾಗಿ ಆಚೆ ಆಚೆ ಬರ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಸ್ವಲ್ಪ ಸುಖವಾಗಿದ್ದವರು ಬದಿಯಲ್ಲಿದ್ದವರು ಇದ್ದಾರೆ. ಯಾಕೆಂದ್ರೆ ಕಡಲ ಬದಿಯಲ್ಲಿ ಮನೆ ಮಾಡಿಕೊಂಡು ಕಡಲಿಗೆ ಅಂಜಿಕೊಂಡು ಬದುಕುವುದು ಅಲ್ಲ ಎಂಬುದು ರೀತಿಯಲ್ಲಿ ಅವರು ತೋರಿಸಿಕೊಟ್ಟಂತ ಒಬ್ಬ ಸಜ್ಜನಿಕೆಯ ವ್ಯಕ್ತಿತ್ವ ಅಲ್ಲಾದಿ ಕೆ ಮೊಯ್ದಿನವರು. ಅವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದ್ದು ನಮ್ಮ ಶಾಲೆಯ ಸಂಚಾಲಕರಾಗಿದ್ದನು ಕಳೆದ ಟರ್ಮಲ್ಲಿ ಈ ಟರ್ಮಲ್ಲಿ ಇದ್ದುಕೊಂಡು ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೆ ಅವರಿಗೆ ಒಂದು ಪ್ರಶಸ್ತಿ ಸಿಕ್ಕಿದ್ರ ಬಗ್ಗೆ ಹೆಮ್ಮೆ ಎನಿಸ್ತದೆ, ನಮಗೆಲ್ಲರಿಗೂ ಬಹಳ ಸಂತೋಷ ಎನಿಸ್ತದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಇನ್ನು ವಿಳಂಬ ಮಾಡದೆ ಆದಷ್ಟು ಶೀಘ್ರದಲ್ಲಿ ಬೇರೆ ಕಡೆಯಲ್ಲಿ ಅವರನ್ನು ಅಭಿನಂದನೆ ಮಾಡುವ ಮೊದಲು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಅಭಿನಂದನೆ ಆಗಬೇಕೆಂಬಂತ ಆಲೋಚನೆ ಮಾಡಿಕೊಳ್ಳುತ್ತಾ ನಾವು ಮೊತ್ತ ಮೊದಲಾಗಿ ಅಭಿನಂದನೆ ಮಾಡಿಕೊಳ್ಳಲಿಕ್ಕೆ ತಯಾರಾಗಿದ್ದೆವು. ಗೊತ್ತಿಲ್ಲ ಅದರ ಮೊದಲು ನಂತರ ಏನಾಗಿದೆ ತಿಳ್ಕೊಂಡು. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಆಗಮಿಸಿದ್ದಾರೆ. ಇವತ್ತು ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಥವಾ MLAನ್ನು ಕರೆದುಕೊಂಡು ಮಾಡಲಿಕ್ಕೆ ಕೆಲವು ಸಮಯಗಳು ಇಲ್ಲ ಮತ್ತು ಅದು ತಡವಾಗ್ತದೆ. ಮತ್ತು ಇನ್ನೊಂದು ವಿಷಯ, ನಮ್ಮನ್ನು ಕೋವಿಡ್ ಎಂಬುದು ಬಹಳ ಕಾಡ್ತಾ ಇದೆ. ಮಕ್ಕಳನ್ನು ಕರೀಬಾರದು, ಮತ್ತೊಂದು ಮಾಡಬಾರ್ದು, ಸಮಾರಂಭ ಮಾಡಬಾರ್ದು, ಪರ್ಮಿಷನ್ ಆಗಬೇಕು, ಈ ಎಲ್ಲ ನಡುವೆ ನಾವೊಂದು ಮಾಡಿಬಿಡುವ ಎಂಬಂತ ನೆಲೆಯಲ್ಲಿ ಉತ್ತಮ ರೀತಿಯ ಸಾಧನೆ ಮಾಡಿದವರಿಗೆ ಮೊತ್ತ ಮೊದಲ ನಮ್ಮ ಮಾತೃ ಸಂಸ್ಥೆಯಲ್ಲಿ ಅವರಿಗೆ ಸನ್ಮಾನ ಅಭಿನಂದನೆ ಆಗಲಿ ಅಂತ ಭಾವಿಸಿಕೊಂಡು ಈ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅಲ್ಲಾಹು ಅವರಿಗೆ ದೀರ್ಘಾಯುಷು, ಆರೋಗ್ಯವಾದಂತಹ ಒಂದು ದೀರ್ಘಾಯುಷು, ಅದೇ ರೀತಿಯಲ್ಲಿ ಉತ್ತಮವಾದಂತಹ ಸಮಾಜದಲ್ಲಿ ಇನ್ನೂ ಉತ್ತಮ ಗೌರವ ಸಿಗುವ ಹಾಗೆ, ಇನ್ನೂ ರಾಷ್ಟ್ರ ಪ್ರಶಸ್ತಿ ಸಿಗುವ ಹಾಗೆ ಅವರಿಗಾಗಲಿ ಸಮಾಜ ಸೇವೆಯನ್ನು ಮಾಡಿ ದುಡಿಯುವಂತಹ ಒಂದು ಶಕ್ತಿಯನ್ನು ಅಲ್ಲಾಹ್ ಅವರಿಗೆ ಒದಗಿಸಲಿ ಅಂತ ಪ್ರಾರ್ಥಿಸುತ್ತಾ ನಮ್ಮೆಲ್ಲ ಶಿಕ್ಷಕರ ಬಳಗದ ಪರವಾಗಿ ಸನ್ಮಾನ್ಯ ಅಲ್ಹಾಜ್ ಅಬ್ದುಲ್ ರಶೀದ್ ಅವರು ತಮ್ಮ ಅಮೃತಸ್ಥದಿಂದ, ಅದೇ ರೀತಿಯಲ್ಲಿ ಗಣ್ಯ ಅತಿಥಿಗಳಿದ್ದಾರೆ, ಅವರ ಸಹಕಾರದೊಂದಿಗೆ ಅವರಿಗೆ ಶಾಲನ್ನು ಹೊದಿಸಿ ಹಾರವನ್ನು ಹಾಕಿ ಪೇಟವನ್ನು ಧರಿಸಿ ಫಲಪುಷ್ಪವನ್ನು ಇಟ್ಟು ಸನ್ಮಾನಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ತಮ್ಮ ಸನ್ಮಾನವನ್ನು ತಾವು ಸ್ವೀಕರಿಸಬೇಕಂತೇಳಿ ಬಹಳ ದೈನಂದಿನದಿಂದ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪ್ರಶಸ್ತಿಗೆ ಭಾಜನಾಗಿರತಕ್ಕಂಥ ಸನ್ಮಾನ್ಯ ಹಾಜಿ AK ಮೊಯ್ದಿನ್ರವರನ್ನ ಸನ್ಮಾನಿಸುವಂತಹ ಒಂದು ಸಂತಸದ ಸಂಭ್ರಮದ ಕ್ಷಣವನ್ನ ನಾವು ಸವಿತಾ ಇದ್ದೇವೆ. ಸೈಯದ್ ಮದ್ರಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಅದರ ಅಧ್ಯಕ್ಷರಾಗಿರ್ತಕ್ಕ ಸನ್ಮಾನ್ಯ ಅಬ್ದುಲ್ ರಶೀದ್ ಹಾಜಿ ಅವರ ನೇತೃತ್ವದಲ್ಲಿ ಶಾಲು ಹೊದಿಸುವ ಮೂಲಕ ಈ ಒಂದು ವೇದಿಕೆಯಲ್ಲಿ ಅವರನ್ನು ನಾವು ಗೌರವಿಸುತ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಅತಿಥಿಗಳು ಈ ಸನ್ಮಾನಕ್ಕೆ ಸಾಕ್ಷಿಯಾಗಿದ್ದಾರೆ. ಎಲ್ಲ ಅತಿಥಿಗಳು ಸೇರಿಕೊಂಡು ಅವರಿಗೆ ನಮ್ಮ ಈ ವೇದಿಕೆಯಲ್ಲಿ ಗೌರವವನ್ನು ಸೂಚಿಸಬೇಕು. ಇಂತಹ ಇಲಿಯ ವಯಸ್ಸಿನಲ್ಲಿ ಕೂಡ ಎಲೆಯ ಹುಮ್ಮಸ್ಸಿನಿಂದ ಸಾಹಿತ್ಯಾಸಕ್ತಿಯಾಗಿ ಸಮಾಜಮುಖಿಯಾಗಿ ಬದುಕುತ್ತಿರುವಂತಹ ಸನ್ಮಾನ್ಯ
हाजी अलहाज एके वैचंद्र जिला राज्योत्सव प्रशस्तिया लभिसुवुदक्कागि नम शिक्षक समुदाय वृंदद सैयद मदर चारिटेबल ट्रस्ट शिक्षण अधीन नड़ीतिरुव अनुदानित टिप्पु सुल्तान शिक्षण संस्थे एल्ल शिक्षक मत्तु विद्यार्थी बळगद वतियिंद आत्मीय सन्मान नडेयता इदे एल्ल आत्मीयवागि मनसारे तावु स्वीकरिसबेकागि सन्मान अलहाज एके वैचंद्र अवरन्न परम करुणामयद अल्लाहु करुणिसलि उत्तम आरोग्य निम्मदागलि युवकनंते इन्नू समाज मुखियागि समाज सेवेयन्न माडलु अल्लाहु निमगे तौफीकन्न नीडलि एंब दुआवन्न निडुत्ता निमगे अभिनंदनेगळु मत्तु अभिवंदनेगळन्न सल्लिसुत्ता इद्देने सन्मान्य अलहाज एके मोहितेंद्रवरे मत्तु ई कार्यक्रमदल्लि सन्मानदल्लि भागियागिद्द एल्ल अतिथिगळु कूड नानु अभिनंदनेगळु मत्तु धन्यवादगळन्न प्राथमिक शाला मुख्य उपाध्याय कर्नाटक राज्य अनुदानित प्राथमिक शाला संघ राज्य उपाध्यक्ष सन्मान्य के एम के मंजनाडी शुभवन हारे टिप्पु सुल्तान विद्यासंस्थे वत हमको जिला राज्योत्सव प्रशस्ति विजेतर सन्मानिसुवंत कार्यक्रम वेदिक गण्यरे आत्मीय सहोद्योगी प्रीतिय विद्यार्थी बहुश सैयद मदिनी चारिटेबल ट्रस्ट संतसद समय अति अमूल्यवाद अति संतसदायक गळिगे अंत ना स्मरिसिकोळ्ळबहुदु याके अंत टिप्पु सुल्तान विद्यासंस्थेयल्लि प्रति वर्षव आचरिसिकोंडु बरुत्तिरुवंत लोकानुग्रही प्रवादी मुहम्मद मुस्तफा सल्लल्लाहु अलैहि वसल्लम रवर जन्म दिनोत्सवद आ गुणगानवन्नु माडुवंत वेदिकेयल्लि कर्नाटक राज्यदल्लि राज्योत्सवद सुसंदर्भदल्लि जिल्लेय विविध रंगगळल्लि सेवेयन्न गैयुववरन्न ಸನ್ಮಾನಿಸುವಂತ ಒಂದು ಕಾರ್ಯಕ್ರಮ ಜಿಲ್ಲಾ ಪ್ರಶಸ್ತಿಯ ಮೂಲಕ ನಡೆಯುತ್ತದೆ ಅದು ಸಾಹಿತ್ಯ ಸಾಂಸ್ಕೃತಿಕ ಶೈಕ್ಷಣಿಕ ಕಲೆ ಹೀಗೆ ಬೇರೆ ಬೇರೆ ರಂಗಗಳಲ್ಲಿ ನಡೆಯುವಂತ ಕಾರ್ಯಕ್ರಮಗಳಲ್ಲಿ ಆದರೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಸಮಾಜ ಸೇವೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ತನ್ನದೇ ಛಾಪನ್ನು ಮೂಡಿಸಿದ ದಕ್ಷಿಣ ಭಾರತದ ಅಜಿಮೀರಂದೆ ಖ್ಯಾತ ಕೇಂದ್ರವಾಗಿರುವಂತ ಉಳ್ಳಾಳದ ಸೈಯದ್ ಮದಿನಿ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವಂತ ಜನಾಬ್ ಅಲ್ಹಾಜ್ ಏಕೆ ಮೊಯ್ದೀನ್ ರವರನ್ನ ಇವತ್ತು ನಮ್ಮ ರಾಜ್ಯ ಸರ್ಕಾರ ಗುರುತಿಸಿದು ಬಹುಶಃ ಇವತ್ತೊಂದು ಏಕೆ ಮೊಯ್ದೀನ್ ರವರನ್ನು ಗುರುತಿಸಿದಲ್ಲ ಇಡೀ ಸೈಯದ್ ಮದಿನಿ ಚಾರಿಟೇಬಲ್ ಟ್ರಸ್ಟ್ ಅನ್ನೇ ಗುರುತಿಸಿದೆ ಉಳ್ಳಾಳ ಜಮಾತ್ ಅನ್ನೇ ಗುರುತಿಸಿದೆ ಉಳ್ಳಾಳ ಸಮರ್ಥ ಸಮುದಾಯದ ಬಾಂಧವರನ್ನು ಗುರುತಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದಂತ ಒಂದು ಸನ್ನಿವೇಶ ಅಂತಲ್ಲಿ ನಾವೆಲ್ಲರೂ ಭಾವಿಸಬೇಕಾಗುತ್ತೆ ಏಕೆ ಮೊಯ್ದೀನ್ ರವರ ಬಗ್ಗೆ ಸ್ವಾಗತ ಭಾಷಣದಲ್ಲಿ ಅಭಿನಂದನಾ ಭಾಷಣವನ್ನೇ ಮುಖ್ಯ ಗುರುಗಳು ಮಾಡಿದ್ದಾರೆ ಅವರ ಕಾರ್ಯ ಚಟುವಟಿಕೆಗಳು ಅವರು ಮಾಡುತ್ತಿರುವಂತ ಕಾರ್ಯ ಅವರು ಇಲ್ಲಿಯ ಜನತೆಯ ಕಷ್ಟ ಕಾರ್ಪಣ್ಯಗಳೊಟ್ಟಿಗೆ ಯಾವ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ ಮಿಥ್ಯಾದಿಗಳನ್ನು ಹೇಳಿದ್ದಾರೆ ಆದರೆ ಯಾವತ್ತು ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಾರೆ ತುಂಬಿದ ಕೊಳ ದುಳುಕದು ಅದು ಯಾವತ್ತು ಏನಾಗಿದೆ ಅಂತೇಳಿ ಬಿರುಗಾಳಿಯಾಗಿ ಅದು ಮುಂದುವರಿಯದು ಅದು ತಂಗಾಳಿಯಾಗಿರುತ್ತದೆ ಅಂತೇಳಿ ಪಾಠ ಮಾಡುವಂತ ಸಮಯದಲ್ಲಿ ನಾವು ಹೇಳೋದಿದೆ ಅದು ಬಹುಶಃ ಇವತ್ತು ಸಾರ್ಥಕತೆಯನ್ನಾಗಿ ಮಾಡಿದ್ದಾರೆ ಏಕೆ ಮೊಯ್ದಿನ್ ಅವರು ಬಹುಶಃ ಮಿತಭಾಷಿ ಯಾರಿಟ್ಟಿಯೂ ಹೆಚ್ಚಿಗೆ ಮಾತನಾಡಲಿಕ್ಕೆ ಅವರು ಹೋಗುವುದನ್ನು ನೋಡಿದ್ದೆ ನಾವು ಕಡಿಮೆ
ಯಾವುದೇ ಸಭೆ ಇರಲಿ ಸಮಾರಂಭ ಇರಲಿ ಊಡುವಿಕೆ ಇರಲಿ ಅದರಲ್ಲೆಲ್ಲ ಒಂದು ಬದಿಯಲ್ಲಿ ಕೂತುಕೊಂಡಿರ್ತಾರೆ ಅವರನ್ನೇ ನಾವು ಯಾರಾದರೂ ಹೋಗಿ ಕುಟ್ಟಿ ಮಾತಾಡಿಸಬೇಕು ಅಸ್ಸಲಾಮು ಅಲೈಕುಂ ಸರ್ ಹೇಗಿದ್ದೀರಿ ಅದರ ನಂತರವೇ ಅವರು ಮಾತನಾಡುವಂತ ಒಂದು ಛಾಯಮಾನವನ್ನ ಅವರು ಇಟ್ಕೊಂಡಿದ್ದಾರೆ ಅದರಲ್ಲಿ ಅವರು ತನ್ನದೇ ಆದಂತ ರೀತಿಯಲ್ಲಿ ಸಮಾಜ ಸೇವೆ ಮಾಡಬೇಕಿದ್ದರೆ ಅದೊಂದು ಬಿರುಗಾಳಿಯ ತರವಾಗಿ ಸಮಾಜ ಸೇವೆ ಮಾಡುವುದಲ್ಲ ಅದೊಂದು ತಂಗಾಳಿ ತಂಗಾಳಿ ರೀತಿಯಲ್ಲಿ ಸಮಾಜ ಸೇವೆ ಮಾಡಿದರು ಅದು ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಗುರುತಿಸಲ್ಪಡುವಂತ ಒಂದು ಸೇವೆ ಆಗುತ್ತೆ ಅಂತ ಹೇಳಿದ್ರೆ ಏಕೆ ಮೊಯ್ದಿದ್ರವರು ಅದನ್ನು ತೋರಿಸಿಕೊಂಡಿದ್ದಾರೆ ಬಹುಶಃ ಅವರು ವಿದ್ಯಾಸಂಸ್ಥೆಯ ಸಂಚಾಲಕರಾಗಿ ಹಲವು ವರ್ಷಗಳು ಕಾರ್ಯನಿರ್ವಹಿಸಿದ್ದಾರೆ ಅವರ ಸಂಚಾಲಕತ್ವದಲ್ಲಿ ಬಹುಶಃ ನಾವು ಅವರ ಸಮಾಜ ಸೇವೆ ಒಂದು ಭಾಗವಾಗಿ ಇವತ್ತು ಟಿಪ್ಪು ಸುಲ್ತಾನಿ ವಿದ್ಯಾಸಂಸ್ಥೆಯನ್ನ ಒಂದು ಉತ್ತಮವಾದಂತ ವಿದ್ಯಾಸಂಸ್ಥೆಯನ್ನಾಗಿ ಮಾಡುವ ಆ ಒಂದು ಯೋಜನೆಯನ್ನ ಹಾಕಿಕೊಂಡವರಲ್ಲಿ ಎ ಕೆ ಮೊಯ್ದಿನ್ ಅವರು ಒಬ್ಬರು ತಿಳಿಸಬಹುದು ಇಲ್ಲಿಯ ಮುಖ್ಯ ಉಪಾಧ್ಯಾಯರು ಇರಬಹುದು ಅಥವಾ ಸಹಶಿಕ್ಷಕರುಗಳು ಇರಬಹುದು ಇವರಲ್ಲೆಲ್ಲೂ ಬಹಳಷ್ಟು ಅನ್ಯೋನ್ಯತೆ ಇಲ್ಲ ಶಾಲೆಗೆ ಬೇಕು ಬೇಡ ಏನೆಲ್ಲ ಇದೆ ಅದೆಲ್ಲವನ್ನ ಪ್ರತಿದಿನ ಬೆಳಗಿನಿಂದ ಸಂಜೆಯವರೆಗೆ ಆ ಶಾಲೆಯ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಅದರ ಬಗ್ಗೆ ಕಾರ್ಯತತ್ಪರರಾಗುವವರು ಅದವರ ಶೈಕ್ಷಣಿಕವಾದಂತ ಕಾಳಜಿಯನ್ನ ತೋರಿಸುತ್ತದೆ ಇದರ ಒಟ್ಟಿಗೆ ಅವರು ಸಮಾಜದಲ್ಲಿ ಬಡವರಿಗೆ ಈಗಾಗಲೇ ರಾಜಕೀಯ ಪಕ್ಷವನ್ನು ಪ್ರತಿನಿಧಿಸುವಂತ ಅವರು ಪ್ರತಿನಿಧಿಸುವಂತ ಒಂದು ರಾಜಕೀಯ ಆ ಪಕ್ಷದ ಚೌಕಟ್ಟಿನೊಳಗೆ ಧಾರ್ಮಿಕವಾದಂತ ವಿಧಿವಿಧಾನಗಳೊಂದಿಗೆ ನಮ್ಮ ಪರಿಸರದಲ್ಲಿ ಯಾವ ರೀತಿಯಾದಂತಹ ಸಾಮಾಜಿಕ ಸೇವೆಗಳನ್ನು ಮಾಡಬಹುದು ಅದೆಲ್ಲವನ್ನು ಮಾಡುವುದರಲ್ಲಿ ಏಕೆ ಮೊಯ್ದಿನ್ರವರು ಬಹುಶಃ ತೆರೆ ಮರೆಯಲ್ಲಿ ನಮಗೆ ಕಂಡಾಗೆ ಕಂಡರು ಉತ್ತಮವಾದಂತ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ಏಕೆ ಮೊಯ್ದಿನ್ರವರು ಉತ್ತಮವಾದಂತಹ ಒಂದು ಸಾಹಿತಿ ಅವರು ಒಬ್ಬ ಬರಹಗಾರ ಅದೇ ರೀತಿಯಲ್ಲಿ ಒಬ್ಬ ಚಿಂತಕ ಒಬ್ಬ ಭಾಷಣಗಾರ ಉತ್ತಮವಾದಂತಹ ಕಾರ್ಯ ನಿರ್ವಹಣೆ ಮಾಡುವುದು ಯಾವುದೇ ಸಭಾ ಸಮಾರಂಭಗಳಲ್ಲಿಯೂ ಉತ್ತಮವಾದಂತಹ ಕಾರ್ಯಕ್ರಮ ನಿರೂಪಣೆ ಮಾಡುವವರಲ್ಲಿಯೂ ಎ ಕೆ ಮೊಯ್ದಿನ್ರವರು ಎತ್ತಿದ ಕೈ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಅವರ ಉತ್ತಮ ಸಮಾಜ ಸೇವೆಗೆ ಇವತ್ತು ನಮ್ಮ ಸರ್ಕಾರವು ಕಣ್ಣು ತೆರೆದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಅವರಿಗೆ ನೀಡಿದೆ ಕರುಣಾಮಯನಾದ ಅಲ್ಲಾಹನು ಈ ಉತ್ತಮವಾದಂತಹ ಒಂದು ವೇದಿಕೆಯಲ್ಲಿ ಜಿಲ್ಲಾ ಪ್ರಶಸ್ತಿ ವಿಜೇತರಾದಂತ ನಾವು ಎ ಕೆ ಮೊಯ್ದಿನ್ ರವರನ್ನ ಗೌರವಿಸಿದ್ದು ಅಲ್ಲಾಹನು ಅವರಿಗೆ ಶೀಘ್ರದಲ್ಲಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ನೀಡುವಂತೆ ಅನುಗ್ರಹಿಸಲಿ ಅಂತೇಳಿ ಹಾರೈಸ್ತಾ ಅವರ ಮಾರ್ಗದರ್ಶನ ಅದೇ ರೀತಿಯಲ್ಲಿ ಸಮಾಜ ಸೇವೆಗೆ ಅವರು ನೀಡುತ್ತಿರುವಂತಹ ಸೇವೆ ನಮಗೆಲ್ಲರಿಗೂ ಪ್ರೇರಣೆಯಾಗಲಿ ಅಂತೇಳಿ ಹಾರೈಸಿ ಅವರ ಉತ್ತರೋತ್ತರ ಜೀವನ ಯಶಸ್ವಿಗೆ ಹಾರೈಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಪ್ರಚಾರ, ಸಮಾಜ ಸೇವೆ ಮಾಡುವಾಗ ಪ್ರಚಾರ ಇರಬೇಕು ಎಂಬುದಾಗಿ ನಾನು ಕಡಲ್ ಕೊರತದ ಬಗ್ಗೆ, ಈ ತಡೆಗೋಡೆಯ ಬಗ್ಗೆ ಹೋರಾಟ ಮಾಡುವಾಗಲೂ, ಅದೇ ರೀತಿಯಾಗಿ ಅಲ್ಲಿನ ನಿರಾಶ್ರಿತರ ಪರವಾಗಿ ಆ ಒಂದು ನಿವೇಶನದ ಬಗ್ಗೆ ಹೋರಾಟ ಮಾಡುವಾಗಲೂ, ಮಂಗಳೂರಿನ 2-3 TV ಚಾನೆಲ್ರವರು ನನಗೆ ಫೋನ್ ಮಾಡಿ ಆ ಕಡಲ್ ಕೊರತದ ಬಗ್ಗೆ ಟಿವಿಯಲ್ಲಿ ಒಂದು ಚರ್ಚೆ ಇಟ್ಟುಕೊಂಡಿದ್ದೇವೆ, ನೀವು ಬರಬೇಕು ಎಂಬುದಾಗಿ ನನ್ನನ್ನು ಕರೆದಿದ್ದಾರೆ. ಅದಕ್ಕೆ ನಾನು ಒಪ್ಪಲಿಲ್ಲ. ಅಲ್ಲ, ನಾವು ಕಾರು ಕಳಿಸಿಕೊಡ್ತೇವೆ ಬರಬೇಕು ಎಂಬುದಾಗಿ ನಾನು ಅವರು ಎಷ್ಟು ಬರೆದರೂ ನಾನು ಹೋಗಲಿಲ್ಲ. ಯಾಕೆಂದರೆ ನನಗೆ ಅದೆಲ್ಲ ಹಿಡಿಸುವುದಿಲ್ಲ. ಅದು ಜನರಿಗೆ ನಾವೊಂದು ದೊಡ್ಡ ಜನರಾಗಿ ಕಾಣಬೇಕು ಅಥವಾ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ನಾವೊಂದು ಹೆಸರು ಗಳಿಸಬೇಕು, ಆ ರೀತಿಯ ಒಂದು ನನ್ನ ಒಂದು ಇರಾದೆ ಇಲ್ಲ. ಹಾಗೆಯೇ ಕೆಲವು ಕಡೆಗಳಲ್ಲಿ ಈ ಫ್ಲೆಕ್ಸ್ ಆಗ್ತದೆ ಎಂಬುದಾಗಿ ಫೋಟೋವನ್ನು ಕೇಳಿದ್ದು ಉಂಟು ಈ ಮೊದಲು, ನಾನು ಅದು ಸಹ ಕೊಡಲಿಲ್ಲ. ಇವತ್ತು ಏನಾಗಿದೆ ಅಂದರೆ, ಯಾವುದೇ ಕೆಲಸ ಮಾಡುವಾಗ ಒಂದು ಪ್ರಚಾರ ಬೇಕು ಎಂಬ ನೆಲೆಯಲ್ಲಿ ಆಗ್ತಾ ಇದೆ. ನನ್ನ ಮನಸ್ಸಿನಲ್ಲಿರುವುದು ಒಂದೇ, ನಾವು ನಿಸ್ವಾರ್ಥ ಸೇವೆ ಮಾಡಿದರೆ ಸರ್ವಶಕ್ತನಾದ ಅಲ್ಲಾಹು ಅದನ್ನು ಮೆಚ್ಚಿಕೊಂಡ್ರೆ ಅದಕ್ಕೆ ಪ್ರತಿಫಲವನ್ನು ಕೊಟ್ಟರೆ ಸಾಕು ಎಂಬುದಾಗಿ ನಾನು ನನ್ನ ಮನಸ್ಸಿನಲ್ಲಿ ಇರಾದ ಇರುವುದು. ಹಾಗೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸುವ ಒಂದು ಈ ಸಂದರ್ಭ ನೋಡುವಾಗಲೇ ನನಗೆ ಆಶ್ಚರ್ಯವಾಗ್ತದೆ. ಯಾಕೆಂದರೆ ಪ್ರಶಸ್ತಿಗೆ ಅರ್ಜಿಗಳನ್ನು ಆಹ್ವಾನಿಸುವ ಕಡೆ ದಿನವಾಗಿ ನಾನು ಅರ್ಜಿ ಕೊಟ್ಟಿದ್ದೆ, ಆನಂತರ ಒಂದು ಶಾಸಕರೊಂದು ಪತ್ರ ತಗೊಂಡು ಕೊಟ್ಟಿದ್ದೆ. ಅಷ್ಟು ಕೆಲಸ ಮಾಡಿದ ಅಲ್ಲದೆ ಬೇರೆ ಏನೂ ನಾನು ಮಾಡಲಿಲ್ಲ. ನನಗೆ ಪ್ರವಾದಿಯವರೊಂದು ಬರ್ಕತ್ ಅಂತ ಹೇಳಬೇಕು. ಯಾಕೆಂದರೆ 3 ನಾನು ಅವರ ಕಾಲ ಅವರ ಪವಿತ್ರವಾದಂಥ ಸನ್ನಿಧಿಗೆ ನಾನು ಹೋಗಿದ್ದೇನೆ. ಅದರ ಒಂದು ಬರ್ಕತ್ ಅಂತ ಹೇಳಬೇಕು. ಯಾಕೆಂದರೆ ನಮ್ಮ ಕೋಟೆಪುರ ಮಸೀದಿ ಮದರಸದಲ್ಲಿ ಮೌಲೂದಾದ ದಿವಸವೇ ನನಗೆ DC ಆಫೀಸಿಂದ ಫೋನ್ ಬಂತು.
ಕೆಲವು ಮಾಹಿತಿಗಳನ್ನು ನನಗೆ ಕೊಡಬೇಕು ಎಂಬುದಾಗಿ ಹೇಳಿದ. ಅದರಲ್ಲಿ ಆಗ ಫೋನ್ ಬರುವಾಗ ನನಗೆ ಏನು ನನಗೆ ವಾಟ್ಸಪ್ ನನಗೆ ಯಾವ ರೀತಿ ಮಾಹಿತಿ ಅರ್ಧ ಗಂಟೆಯಲ್ಲಿ ಕೊಡಬೇಕಂತ ಹೇಳಿದರು. ಯಾವ ರೀತಿ ಕೊಡಬೇಕಂತ ನನಗೆ ಗೊತ್ತಿಲ್ಲ. ವಾಟ್ಸಪ್ಪಲ್ಲಿ ಕೊಡಬೇಕೆಂಬುದಾಗಿ ನನಗೆ ವಾಟ್ಸಪ್ ಸರಿಯಾಗಿ ಕಳಿಸಲಿಕ್ಕೆ ಗೊತ್ತಿಲ್ಲ. ನಮ್ಮ ಮಿತ್ರರ ಅಮ್ಮವರ ಹತ್ರ ಹೇಳಿದೆ ಈ ರೀತಿ ಅವರಿಗೂ ಮತ್ತೊಬ್ಬರನ್ನು ಹಿಡಿದು ಏನಾದರೂ ಮಾಡಿ ಡ್ರಾಫ್ಟ್ ಮಾಡಿ ನಾನು ಮನೆಯಲ್ಲಿ ಡ್ರಾಫ್ಟ್ ಮಾಡಿಕೊಂಡು ತಂದು ಕಳಿಸಿಕೊಟ್ಟೆ. ಮರು ದಿವಸ ಪೊಲೀಸ್ ಠಾಣೆಯಿಂದ ಫೋನ್ ಬಂತು. ಇಷ್ಟು ಮಾತ್ರ ಅಲ್ಲದೆ ನನಗೆ ಅದರ ಬಗ್ಗೆ ಯಾವುದೇ ಗೊತ್ತಿಲ್ಲ. ಆದರೆ ಇದನ್ನು ನೋಡುವಾಗ ಆ ಮೌಲ್ಯದಿಗೆ ಮತ್ತು ಇದಕ್ಕೂ ಒಂದು ಪರಸ್ಪರ ಒಂದು ಸಂಬಂಧ ಉಂಟು. ಇಲ್ಲಿ ಸಹ ಹಾಗೆ ಆ ಮೌಲ್ಯದ ವೇದಿಕೆಯಲ್ಲಿ ಒಂದು ಸನ್ಮಾನ ಮಾಡುವಂತೂ ತೀರ್ಮಾನ ಮಾಡಿದ್ದಾರೆ. ಏನೇ ಇದ್ದರೂ ನಾನು ಸಮಾಜ ಸೇವೆ ಅಥವಾ ಕಡಲ್ಕೃತದ ಬಗ್ಗೆ ಹೋರಾಡಿದ್ದು ಯಾವುದೇ ಪ್ರತಿಫಲ ಅಪೇಕ್ಷೆ ಪಟ್ಟಲ್ಲ. ನಾನು ಬಡ ಜನರಿಗಾಗಿ ಸೇವೆ ಮಾಡಿದರೆ ಅಲ್ಲಾಹು ನನಗಲ್ಲದಿದ್ದರೂ ನಮ್ಮ ಮಕ್ಕಳಿಗಾದರೂ ಒಂದು ಒಳ್ಳೆಯ ಒಂದು ಒಂದು ಜೀವನವನ್ನು ಕೊಡಲಿ ಎಂಬುದಾಗಿ ಆ ಒಂದು ಪರಿಸ್ಥಿತಿಯಲ್ಲಿ ನಾನು ಮಾಡಿದ ಸೇವೆಗೆ ನನ್ನ ಮಕ್ಕಳು ಈಗ ಉತ್ತಮ ಸ್ಥಿತಿಯಲ್ಲಿದ್ದಾರೆ ಅಲ್ಹಮ್ದುಲಿಲ್ಲಾಹ್. ಅದೇ ರೀತಿಯಾಗಿ ನಾನು ಮಾಡಿದ ಯಾವ ಸೇವೆ ಇದ್ದರೂ ಅದು ಜನರ ಸಹಕಾರದೊಂದಿಗೆ. ಫಸ್ಟಿಗೆ ನಾವು 87ರಲ್ಲಿ ಮಂಡಲ ಪಂಚಾಯತ್ ಸದಸ್ಯರಾಗಿದ್ದುಕೊಂಡು ಹೋಗುವಾಗಲೇ ಅಬ್ದುಲ್ ರಶೀದ್ ಹಾಜಿ ಅವರು ಅಲ್ಲಿ ಅಧ್ಯಕ್ಷರಾಗಿ ಪ್ರಧಾನರಾಗಿದ್ದರು. ಅವರು ಸಹ ನಮ್ಮೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ದುಡಿದಿದ್ದಾರೆ. ಎಷ್ಟೊಂದು ಕಷ್ಟ ಅಂದರೆ ಆ ರೀತಿಯಲ್ಲಿ ಅದು ಹೇಳುವಾಗ ನಮಗೆ ಈಗ ಭಯಾನಕವಾಗ್ತದೆ. ಆ ರೀತಿ ಕಡಲ್ ಕೊಡ್ತದ ಪರಿಸ್ಥಿತಿಯಲ್ಲಿ ಅಲ್ಲ ಜನರ ಬೈಗುಲಗಳನ್ನು ಅವರ ಕಷ್ಟ ಕಾರ್ಪೊರೇಗಳನ್ನು ನೋಡ್ತಾ ಇದ್ದು ಯಾವಾಗ ನೋಡಿದ್ರು ನಮ್ಮ ತಲೆ ಮೇಲೆ ದೊಡ್ಡ ಹೊರೆ ಇದ್ದಾಗೆ ಈ ರೀತಿಯಾಗಿ ಕೆಲಸ ಮಾಡಿಕೊಂಡು ಬಂದಂತಹ ಒಂದು ಸಂದರ್ಭ. ಆ ಸಮಯದಲ್ಲಿದ್ದಂತಹ ಶಾಸಕರು ಅದು ಪಕ್ಷಭೇದ ಮರೆತು ಕಡಲ್ ಕೊಡ್ತ ಪ್ರಾರಂಭವಾಗುವಾಗ ಇದ್ದವರು ಪಿ ರಾಮಚಂದ್ರ ಅವರವರು, ಅನಂತರ ಇದ್ದಿನಬನವರು, ಫರೀದ್ ಸಾಹೇಬರು, ಜಯರಾಮ್ ಶೆಟ್ಟಿಯವರು ಎಲ್ಲರೂ ನಮಗೆ ಯಾವುದೊಂದು ವಕ್ರದೃಷ್ಟಿಯಿಂದ ನೋಡಲಿಲ್ಲ. ನಮ್ಮ ಸಮಸ್ಯೆಗೆ ಒಂದು ಆ ಒಂದು ಸ್ಪಂದನೆ ಮಾಡಿದ್ದಾರೆ. ಫರೀದ್ರವರ ಮನೆಗೆ ಹೋಗಿ ನಾನೊಂದು ದಿವಸ ಅಲುಗ್ತಾ ಇದ್ದೆ ಈ ಜನರ ಕಷ್ಟದ ಬಗ್ಗೆ. ಅವರು ಹೇಳಿದರು ನೀನು ಅಷ್ಟೊಂದು ಗಡಿ ಇದೇನು ಮಾಡೋದು ಬೇಡ, ನಾನು ಅದಕ್ಕೆ ಇದು ಮಾಡ್ತೇನೆ ಹೇಳಿದಾಗಿ ಅವರು ಬೆಲ್ಮದಲ್ಲಿ ಆ ನಿವೇಶನವನ್ನು ಗೊತ್ತು ಮಾಡಿದೆಲ್ಲ ಒಂದು ಒಳ್ಳೆಯ ಕೆಲಸ ಸಹ ಅವರು ಮಾಡಿದ್ದಾರೆ. ಯಾವ ರೀತಿ ಇದ್ದರೂ ಈ ಒಂದು ಕೆಲಸ ಮಾಡುವಾಗ ಸಮಾಜಕ್ಕೆ ಸೇವೆ ಮಾಡುವಾಗ ಯಾವುದೇ ಉದ್ದೇಶ ಇಟ್ಟುಕೊಂಡು ಮಾಡಿದ್ದಲ್ಲ ಎಂಬುದಾಗಿ ಮಾತ್ರ ನಾನು ಹೇಳ ಬಯಸ್ತೇನೆ. ಅದೇ ರೀತಿಯಾಗಿ ಮದನಿ ತಂಗಳರವರ ಒಂದು ಬರ್ಕತ್ತು ಅವರ ಸೇವೆಯ ಒಂದು ಪ್ರತಿಫಲ ಎಂಬುದಾಗಿಯೂ ಸಹ ನಾನು ಭಾವಿಸುತ್ತೇನೆ. ಹಾಗೆಯೇ ಧಾರ್ಮಿಕ ಮತ್ತು ಸಾಮಾಜಿಕವಾಗಿ ನಾನು ನಿಸ್ವಾರ್ಥ ಸೇವೆ ಮಾಡಿದ್ದೇನೆ. ಆ ರೀತಿಯಾಗಿ ನನ್ನೊಟ್ಟಿಗೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಈ ಒಂದು ಪ್ರದೇಶಕ್ಕೆ ಆ ಒಂದು ಹೆಸರು ಬಂದಿದೆ ಎಂಬುದಾಗಿ ಈಗಾಗಲೇ ಹೇಳಿದ್ದಾರೆ. ಅಲ್ಹಮ್ದುಲಿಲ್ಲಾಹ್. ಇನ್ನು ಮುಂದಕ್ಕೆ ಸಹ ಎಲ್ಲ ಯುವಕರು ಈ ರೀತಿಯಾಗಿ ಒಂದು ಸಮಾಜ ಸೇವೆಯಲ್ಲಿ ಯಾವುದೇ ಹೆಸರನ್ನು ಮಾತ್ರ ಹೆಸರಿಗೆ ತಕ್ಕಂಥ ಮಾತ್ರ ಅಲ್ಲದೆ ಪ್ರಚಾರಕ್ಕೆ ಒಂದು ಆಸೆ ಪಡದೆ ಆ ಬಡವರಿಗೆ ಒಂದು ಸಹಾಯ ಮಾಡಬೇಕು ಎಂಬುದಾಗಿ ಒಂದು ಕೇಳಿಕೊಳ್ತಾ ಮತ್ತು ಈ ಸಂದರ್ಭದಲ್ಲಿ ಎಲ್ಲರಿಗೂ ಈಗಾಗಲೇ ಕೆ ಎಂ ಕೆ ಮಂಜುನಾಳಿಯವರು ತುಂಬ ವಿಷಯ ಹೇಳಿದರು, ಹಾಗೇನಿಲ್ಲ. ಆದರೂ ನಾನು ಪುರುಷತ್ತಿದ್ದಾಗ ಮಾತ್ರ ಕೆಲವು ಬರಹಗಳನ್ನು ಬರೆಯುತ್ತೇನೆ. ಆದ್ದರಿಂದ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಇಲ್ಲಿನ ಎಲ್ಲ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ಸಂಸ್ಥೆಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ನೀಡಬೇಕು. ಅದೇ ರೀತಿಯಲ್ಲಿ ಮಲಾರ್ರವರ ನೇತೃತ್ವದಲ್ಲಿ ಈ ಸಂಸ್ಥೆ ಒಳ್ಳೆಯ ಬೆಳವಣಿಗೆ ಆಗಬೇಕು. ದೇವರು ಎಲ್ಲರಿಗೂ ಎಲ್ಲ ಅಧ್ಯಾಪಕ ವರ್ಗದವರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯ ನೀಡಲಿ ಎಂಬುದಾಗಿ ಹಾರೈಸ್ತಾ ನನಗೆ ಈ ಸನ್ಮಾನ ಮಾಡಿದ್ದಕ್ಕೆ ನಾನು ಕೃತಜ್ಞತನಾಗಿದ್ದೇನೆ. ನಾನು ನಿಮಗೆ ನನಗೆ ತೃಪ್ತಿಯಾಗಿದೆ. ನಾನು ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ಅವರಿದ್ದಾರೆ. ಅದೇ ರೀತಿ ನಮ್ಮ ಶಾಲೆಯ ಮಾಜಿ ಸಂಚಾಲಕರಾಗಿದ್ದಂಥ ಅಬ್ಬಾಸ್ ಹಾಜಿ ಅವರಿದ್ದಾರೆ. ಕೇಂದ್ರ ಜುಮಾ ಮಸೀದ್ ಸಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಮೌನವಾಗಿ ಶುಭವನ್ನು ಹಾರೈಸಿದ್ದಾರೆ. ಕಾರ್ಯಕ್ರಮದ ಅಂತಿಮ ಘಟ್ಟ ಲೋಕಾನುಗ್ರಹಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ತಿಂಗಳ ಮೌಲೂದ್ ಕಾರ್ಯಕ್ರಮದಲ್ಲಿ ಮೌಲೂದ್ ಕಾರ್ಯಕ್ರಮವನ್ನು ಮುಗಿಸಿ ದುವಾವನ್ನು ಮುಗಿಸಿಕೊಂಡು ಎರಡನೇ ಹಂತದ ಒಂದು ಅಭಿನಂದನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಹಿರಿಯರಾದಂಥ ಹಾಜಿ ಅಬ್ಬಾಸ್ ಅವರೇ, ಅಭಿನಂದಿಸಲ್ಪಟ್ಟಂಥ ಎ ಕೆ ಮೊಯ್ದಿನ್ ಹಾಜಿ ಅವರೇ, ಟ್ರಸ್ಟಿನ ಪದಾಧಿಕಾರಿಗಳಾದ ಯು ಕೆ ಇಬ್ರಾಹಿಂ ಅವರೇ, ಹಮೀದ್ ಅವರೇ, ಅರಬಿಕ್ ಟ್ರಸ್ಟಿನ
कार्यदर्शी आद आसीफ अब्दुल्ला जमात सदस्य मित्र हम्मब्बावरे रमेश बलारवरे के एम के इतरे सह शिक्षक विद्यार्थी अस्सलामु अलैकुम वरहमतुल्लाहि वबरकातुहु। मोत्तम मौलवी अनुग्रहद दुआ माड़ उस्ताद दुआ निवेदिसल्पट्टंत केलवु शिक्षकरु शिक्षकर पोषकर अवर कुटुंबद एल्लर तोंदरेगळन्न अल्लाहु नीगिसिकोड्लि अंत हेळि प्रार्थनेयोंदिगे इवत्तु महत्तरवादंत वेदिकेयल्लि महत्वरद मौलूदी नड़द बलिक प्रामुख्यवाद अभिनंदना कार्यक्रम नड़ीत अभिनंदने कृतज्ञत सलू इस्लाम तोरिसिकोट्टंत भाग आदरे नाविवत्तु हेच्चु हेच्चु ओदलिक्के प्रारंभ माडिद मेले कूड कृतज्ञता मनोभावनेयन्न कई बिडुत्ता बंदिद्देवे अंत हेळुवंतद्दु नाविवत्तु काणता इद्दे। ओब्ब मनुष्य कृतज्ञतेयन्न सल्लिसदिद्दरे अवनु प्रवादि सल्लल्लाहु अलैहि वसल्लम अनुयायी आगे साध्यते मनुष्य कृतज्ञते उल्लवनादरे अल्लाहन कड़ेयिंदा कृतज्ञतेयन्न ओदगिसल्पडुत्तदे अंत हेळि हदीस हेळुत्तदे। हागागि इवत्तु एके मोहिद्दीन हाजी अवरु उल्लाल मंडल पंचायत सदस्यरागि कोटेपुर मसीदिया आड़ मंडल सैयद बदनी दर्गा समितिया आड़ समित टिप्पु सुल्तान शिक्षण संस्थे संचालक अनेक केस बे व्याख्यान नत उल्लाल मंडल पंचायत कड़ल को बे अथवा कोटेपुर अभिवृद्धि बे बेरे बेरे रीतिया जनसामान्यरिगे फलानुभवगळिगे तलुपिसबेकादंत केलवंदु व्यवस्थेगळन्न माडुवल्लि बहळ मुंचूणियल्लि केलस माड्ता इद्दरु अंत हेळि नानु ओब्ब साक्षि। अवरु हेळिद हागे बिडुविद्दाग बरेयुवंत हव्यास यावत्तू नोडिदरु ऊरिन बग्गे अवर क्षेत्रद बग्गे यावागलू तले मेले वंदु होरे इद्दागे जीवन शैली निभायिसुवंतद्दु नावु काणता इद्देवे। कडल कोरत अंत हेळुवंतद्दु ईग इरुवंत युवकरिगे अथवा ईगिन मक्कळिगे कोटेपुरदवरिगे अष्टोंदु गोत्तागिल्ल आरे आ समयद ओंदु व्यवस्थे नोडिदरे अदु रात्रि बेळगे आग्तदो इल्लवो अंत हेळुवंत ओंदु हेदरिकेय वातावरण इडी कोटेपुर के कोटेपुर मार्ग दल पैस्थिति मोहिद्दीन हाजी एल पक्ष शासकरू बी ए मोहिद्दीन एम एल सी आगे सचिव कोट्यांतर रूपये व्यवस्थे मू कड़ल कोरतवे बहुत कष्ट आगे अदेष्टो बारी मोहिद्दीन हाजीवर ना सदा बंगेर मुंतर सेरकू जाति भेदवे बेगलूरी तेरली अदे बेद व्यवस्थे कूड़ा बहुत केस बहुत गुटली मौन यारीगू तोर्पड़ रीतली अर्जिया गुजरासी अर्जी गुजरासी के सामि ऐसी अर्जी सल्तर
ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಕೊಟ್ಟಾಗ ಅದರ ಹಿಂದೆ ಓಡೋಡಿ ಹೋಗಿ ಅದಕ್ಕೆ ಬೇಕಾದ ಒತ್ತಡವನ್ನು ತಂದು ಅದಕ್ಕೆ ಬೇಕಾಗಿ ಖರ್ಚು ಮಾಡಿಕೊಂಡು ಈಗ ಪ್ರಶಸ್ತಿಯನ್ನು ಪಡೆಯುವ ಕಾಲ ಆದರೆ ಮೊಯ್ದಿನ್ ಹಾಜಿಯವರು ಅರ್ಜಿ ಕೇಳಿದ್ದಕ್ಕಾಗಿ ಅರ್ಜಿಯನ್ನು ಕೊಟ್ಟಿದ್ದಾರೆ ಅವರ ಸೇವೆಯನ್ನು ಗುರುತಿಸಿಕೊಂಡು ಶಾಸಕರು ಮಿಕ್ಕಿದ ಅಧಿಕಾರಿಗಳು ಅವರ ಎಲ್ಲ ರೀತಿಯ ವರದಿಗಳನ್ನು ಪರಿಶೀಲಿಸಿ ಸುಬ್ರೆ ಯಾರಿಗೂ ಪುರಸ್ಕಾರ ಮಾಡುವುದಿಲ್ಲ ಪುರಸ್ಕಾರ ಮಾಡಬೇಕಾದರೆ ಬೇರೆ ಬೇರೆ ಇಲಾಖೆಯಿಂದ ಇವರ ವರ್ಚಸ್ ಏನು ಇವರು ಯಾರು ಇವರ ಸ್ವಭಾವ ಏನು ಇವರ ಗುಣಮಟ್ಟ ಏನು ಇವರೆಷ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಇವರೆಷ್ಟು ಕೇಸ್ ಇದೆ ಮತ್ತೊಂದು ಮತ್ತೊಂದು ಎಲ್ಲವನ್ನು ನೋಡ್ತಾರೆ ಅದನ್ನೆಲ್ಲ ಪರಿಗಣಿಸಿ ಇವರೊಬ್ಬ ಸೂಕ್ತ ವ್ಯಕ್ತಿ ಅಂತ ಹೇಳುವ ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ದಕ್ಕಲಿಕ್ಕೆ ಕಾರಣ ಆಗಿದೆ ಇನ್ನು ಮುಂದೆ ಕೂಡ ಅಲ್ಲಾಹನು ಜನರ ಸೇವೆ ಮಾಡಲಿಕ್ಕೆ ಅವರಿಗೆ ದೀರ್ಘಾಯುಷ್ಯ ಮತ್ತು ಆರೋಗ್ಯವನ್ನು ನೀಡಲಿ ಅಂತ ಹಾರೈಸಿ ಈ ಒಂದು ಸಿಕ್ಕಿದ ಗೌರವ ನಮಗೆಲ್ಲರಿಗೂ ಸಿಕ್ಕಿದ ಗೌರವ ಅಂತ ಹೇಳುವ ಮನೋಭಾವನೆಯೊಂದಿಗೆ ನಾನು ಹೆಚ್ಚಿಗೆ ಮಾತಾಡದೆ ಪ್ರತಿಯೊಬ್ಬ ಮನುಷ್ಯ ಕೂಡ ನಮ್ಮ ನಮ್ಮ ಕೈಯಲ್ಲಿ ಆಗುವಂಥ ಸೇವೆಗಳನ್ನು ಮಾಡುವ ಸೇವೆ ಮನೋಭಾವನೆಯನ್ನು ಬೆಳೆಸಬೇಕು ಬರೇ ನಾವು ಉಂಡು ತಿಂದರೆ ಸಾಲದು ಇನ್ನೊಬ್ಬರು ಹೇಗಿದ್ದಾರೆ ಎಂಬುದನ್ನು ನೋಡುವಂಥ ಮನೋಭಾವ ನಾವು ಮಾತ್ರ ಉತ್ತಮ ಉತ್ತಮವಾದ ಬಟ್ಟೆ ಬರೆಗಳನ್ನು ಹಾಕಿದರೆ ಸಾಕಾಗದು ನಮ್ಮ ಪರಿಸರದಲ್ಲಿರುವ ಬಡ ಮಕ್ಕಳಿದ್ರೆ ಬಡವಳಿದ್ರೆ ಅವರಿಗೆ ಆ ರೀತಿಯ ವ್ಯವಸ್ಥೆಯನ್ನು ಮಾಡುವಂಥ ಮನೋಭಾವನೆ ಹೊಟ್ಟೆ ತುಂಬಿಸಿ ಮುಗಿಯುವುದಿಲ್ಲ ಒಂದು ಮಾತಿದೆ ಹಡಗು ಹೋಗಿ ಹಾರ್ಬರ್ ನಿಂತರೆ ಲೋಡ್ ಆಗಿ ಹೋಗ್ತದೆ ತುಂಬಿಸಿಕೊಂಡು ಹೊಟ್ಟೆ ಎಂಬುದು ತುಂಬಿಸಿ ಮುಗಿಯುವುದಿಲ್ಲ ಅದು ಖಾಲಿಯಾಗ್ತಾ ಇರ್ತದೆ ಆದ ಕಾರಣ ನಾವು ತಿನ್ನುವುದರೊಂದಿಗೆ ನಾವು ನಮ್ಮ ಉಡುಪುಗಳನ್ನು ಸುಂದರವಾಗಿಟ್ಟುವುದರೊಂದಿಗೆ ನಾವು ಒಳ್ಳೆಯ ವಿಚಾರಗಳಿಗೆ ಭಾಗಿಯಾಗುವಾಗ ನಮ್ಮ ಪರಿಸರದಲ್ಲಿರುವಂಥ ಪ್ರತಿಯೊಬ್ಬ ಕಷ್ಟ ಜೀವಿಗಳನ್ನು ಕೂಡ ಪ್ರೀತಿಸುವಂಥ ಕೆಲಸ ಮಾಡಬೇಕು ಪ್ರವಾದಿಯವರ ವಚನ ಇದೆ ಪಕ್ಕದ ಮನೆಯಲ್ಲಿ ಹಸಿದವನ ಹಸಿವಿಗೆ ಊಟ ಕೊಡದೆ ನೀನು ಹೊಟ್ಟೆ ತುಂಬ ತಿಂದರೆ ನೀನು ನನ್ನವನಲ್ಲ ಅದ ಕಾರಣ ಆ ರೀತಿಯ ಅನೇಕ ವಚನಗಳಿದೆ ಅದರಲ್ಲಿ ದಿನಕ್ಕೆ ಒಂದಲ್ಲದಿದ್ದರೂ ವಾರಕ್ಕೆ ಒಂದರೆ ಅಂತಲೇ ನಾವು ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಾರಂಭಿಸಿದರೆ ನಾವು ಯಾವತ್ತೂ ಕೂಡ ನಿನ್ನೆ ಮೊನ್ನೆ ಕಲ್ಲಡ್ಕ ಪ್ರಭಾಕರ ಭಟ್ರು ಹೇಳಿದಂಥ ಅಥವಾ ಬೇರೆ ಬೇರೆ ಕೆಲವು ಆ ವರ್ಗಕ್ಕೆ ಸೇರಿದ ಮುಖಂಡರುಗಳು ಪುಂಡರು ಮಾತಾಡುವ ಮಾತಿಗೆ ನಮ್ಮ ಜೀವನ ಶೈಲಿಯೇ ಅದಕ್ಕೆ ಉತ್ತರ ಕೊಡ್ತದೆ ಹಾಗಾಗಿ ನಾವೆಲ್ಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಆ ಒಂದು ಶರಿಯನ್ನು ಪಾಲಿಸುವಂಥ ವ್ಯವಸ್ಥೆಗೆ ನಾವು ಅನುವಾಗಬೇಕು ಅಂತ ಹೇಳಿ ನಮಗೂ ನಿಮಗೂ ಎಲ್ಲರಿಗೂ ಅಲ್ಲಾಹನು ಒಳಿತನ್ನು ಅನುಗ್ರಹಿಸಿರಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಅಚ್ಚುಮೆಚ್ಚಿನ ಸಂಚಾಲಕರನ್ನು ಸನ್ಮಾನಿಸಿದ್ದಾರೆ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಅಲ್ ಹಾಜಿ ಅಬ್ದುಲ್ ರಶೀದ್ ಸರ್ ಅವರು ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು ಸರ್ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರು ಇಬ್ರಾಹಿಂ ಹಾಜಿಯವರು ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೂ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ನಮ್ಮ ಆತ್ಮೀಯರಾದಂತಹ ಸಂಚಾಲಕರಿಗೆ ನಮ್ಮ ಪ್ರೀತಿಯ ಸನ್ಮಾನವನ್ನು ನಾವು ಮಾಡಿದ್ದೇವೆ ಅವರ ಅದನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಹಾಗೂ ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ
ಕೋಟೆಪುರ ಜುಮಾ ಮಸೀದಿಯ ಅಧ್ಯಕ್ಷರೂ ಆದಂತಹ ಶ್ರೀಯುತ ಅಬ್ಬಾಸ್ ರವರಿಗೆ, ಸೈಯದ್ ಮದನಿ ಅರೇಬಿಕ್ ಟ್ರಸ್ಟ್ನ ಉಪಾಧ್ಯಕ್ಷರಾದಂತಹ ಶ್ರೀಯುತ ಆಸಿಫ್ ರವರಿಗೆ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಕೋಶಾಧಿಕಾರಿಯಾದಂತಹ ಶ್ರೀಯುತ ಹಮೀದ್ ರವರು, ಹಾಗೆಯೇ ಕೇಂದ್ರ ಜುಮಾ ಮಸೀದಿಯ ಸದಸ್ಯರಾದಂತಹ ಶ್ರೀಯುತ ಅಹಮದ್ ರವರು, ಇವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೂ ತಮ್ಮ ಸಹೋದರ ಸಂಸ್ಥೆಯ ಆದಂತಹ ಹಳೇಕೋಟೆ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಕೆ ಎಂ ಕೆ ಮಂಜುನಾಡಿಯವರು ಸರ್, ಅವರು ಕೂಡ ಸನ್ಮಾನಿತರ ಬಗ್ಗೆ ಹಿತನುಡಿಯನ್ನು ಆಡಿದ್ದಾರೆ. ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಶಾಲೆಯ ಮಾಜಿ ಸಂಚಾಲಕರಾದಂತಹ ಅಬ್ಬಾಸ್ ಹಾಜಿ ಅವರಿಗೂ, ನಮ್ಮ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿಯಾದಂತಹ ನನ್ನ ಹಳೆ ವಿದ್ಯಾರ್ಥಿಯಾದಂತಹ ಶ್ರೀಮಾನ್ ಅಬ್ದುಲ್ ಸಮದ್ ಅವರಿಗೂ, ಹಾಗೆ ಇತರರಿಗೂ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಎಂ ಎಚ್ ಮಲಾಸರ್ ಅವರಿಗೂ, ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸಿಕೊಟ್ಟಂತಹ ಚಿತ್ರಕಲಾ ಶಿಕ್ಷಕರಾದಂತಹ ರಫೀಕ್ ಸರ್ ಅವರಿಗೂ, ಸುಂದರವಾದಂತಹ ಸುಸಜ್ಜಿತವಾದಂತಹ ವೇದಿಕೆಯನ್ನು ನಿರ್ಮಾಣ ಮಾಡಿದಂತಹ ಶ್ರೀಯುತ ಈಶ್ವರ್ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನನ್ನೆಲ್ಲ ಸಹೋದ್ಯೋಗಿಗಳಿಗೂ, ಮಾಧ್ಯಮ ಮಿತ್ರರಿಗೂ, ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿಯಿಂದ ವರ್ಷ ಪ್ರತಿಯಂತೆಯೇ ಈ ವರ್ಷವೂ ಕೂಡ ಧನ ಸಹಾಯವನ್ನು ನೀಡಿದಂತಹ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾದಂತಹ ಶ್ರೀಮತಿ ಹಾಜರಾ ಮೇಡಮ್ರವರಿಗೂ, ಪ್ರೌಢಶಾಲಾ ಶಿಕ್ಷಕಿಯಾದಂತಹ ಶಾಯಿನಾ ಬೇಗ್ರಮ್ರವರು ಸುಮಾರು 2,000 ಹಾಗೂ ಜೊತೆಯಲ್ಲಿ ಖರ್ಜೂರವನ್ನು ಕೂಡ ನೀಡಿ ಸಹಕರಿಸಿದ್ದಾರೆ. ಅವರಿಗೆ ದೇವರು ಸದಾ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ಬೇಡುತ್ತಾ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಎಲ್ಲರಿಗೂ ಧನ್ಯವಾದ ಶ್ರೀಮತಿ ಗೀತಾ ಶೆಟ್ಟಿ ಅವರೇ, ನಿಮ್ಮ ಕೂಡ ಪ್ರತಿಬಂಧನ ಸಲ್ಲಿಸುತ್ತಾ